ಎಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ. ಸೊ ಇವತ್ತು ಮನೆಯಲ್ಲಿ ವೀಡಿಯೋ ಮಾಡ್ತಿರೋದಕ್ಕೆ ಸ್ವಲ್ಪ ರೀಸನ್ಸ್ ಇದೆ, ಓಕೆನಾ? ಸೊ ನಿಮ್ಮ ನಾಯಿಗಳು ಯಾವ್ದಾನ ಊಟ ಮಾಡ್ತಾಯಿಲ್ಲ, ಊಟ ಕಮ್ಮಿ ಮಾಡ್ತಿದ್ದಾವೆ, ಪೆಡಿಗಿರಿ ತಿಂತಾಯಿಲ್ಲ, ಅಥವಾ ಮೊಸರನ್ನ ಹಾಕಿದ್ರೆ ಮೊಸರನ್ನ ತಿಂತಾಯಿಲ್ಲ, ಅದಕ್ಕೆ ಬೇರೆ ರೀಸನ್ ಏನಾದ್ರು ಇತ್ಯಾ? ಸೊ ಆ ಸೊಲ್ಯೂಷನ್ ಕೊಡಿ ಅಂತ ತುಂಬ ಜನ ಕೇಳ್ದಂಗಿತ್ತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಸೊ ನಮ್ಮದು ಅಷ್ಟೇ, ಒಂದು ವೀಕಿಂದ ಬ್ರೂನೋ ಊಟ ಮಾಡೋದು ಬಿಟ್ಟಿದ್ದಾನೆ. ಲೈಕ್ ಪೆಡಿಗಿರಿ ಹಾಕ್ತಿದ್ರೆ ಮುಂಚೆ ತಿಂತಾಯಿದ್ದೆ, ಇವಾಗ ತಿನ್ನಲ್ಲ, ಓಕೆನಾ? ಯಾಕಂತಂದರೆ ಅದಕ್ಕೂ ತಿಂದು ತಿಂದು ಪೆಡಿಗಿರಿ ತಿಂದು ತಿಂದು ಬೋರಾಗಿರುತ್ತೆ. ಸೊ ಅದರಿಂದ ತಿಂತಾಯಿಲ್ಲ ಊಟ. ಸೊ ಇವಾಗ ಅದಕ್ಕೋಸ್ಕರ ಯಾವ ರೀತಿ ಬೇರೆ ಫುಡ್ ಏನು ಕೊಡ್ತೀರಾ ಅಂತ ನೋಡೋಣ, ಓಕೆನಾ? ಸೊ ಏನೇನು ಕೊಡ್ಬೋದು ಅಂತಲೇ ಹೇಳ್ತೀನಿ. ಅದೇನು ನಿಮ್ಗೆ ಜಾಸ್ತಿ ಕಾಸ್ಟ್ಲಿನೂ ಬೀಳಲ್ಲ, ಓಕೆನಾ? ಶಿಡ್ಜುಗಳಿಗೆ ಆರಾಮಾಗಿ ಕೊಡ್ಬೋದು, ಬೇರೆ ನಾಯಿಗಳಿಗಾದರೆ ಸ್ವಲ್ಪ ಕಷ್ಟ. ಯಾಕಂತಂದರೆ ಶಿಡ್ಜುಗಳು ಎಷ್ಟೇ ಮೇಂಟೆನೆನ್ಸ್ ಕಷ್ಟ ಇದ್ರೂ, ಬಟ್ ಅವು ಊಟಕ್ಕೆ ಮೇಂಟೆನೆನ್ಸು ಬರಲ್ಲ ನಮಗೆ. ಯಾಕಂತಂದರೆ ಊಟ ಅವು ಸ್ವಲ್ಪ ಸ್ವಲ್ಪ ತಿನ್ನುತ್ತೆ ಅಲ್ವಾ? ಆ ಮೇಂಟೆನೆನ್ಸ್ ಈ ಮೇಂಟೆನೆನ್ಸ್ ಸರಿಯಾಗುತ್ತೆ. ಬಟ್ ಲ್ಯಾಬ್ ಎಲ್ಲ ಆದರೆ ಇದಿಷ್ಟು ತಿಂದರೆ ಅದಿಷ್ಟು ಒಂದು ಹತ್ತು ಸಲ ತಿಂದೈತೆ, ಓಕೆನಾ? ಸೊ ಅದರಲ್ಲೇ ಅರ್ಥ ಮಾಡ್ಕೊಬೇಕು ನೀವು. ಸೊ ಇವಾಗ ಇಲ್ಲಿ ಮಲಗಿದ್ದಾನೆ, ಇಲ್ಲೆಲ್ಲ ಇರಬೇಕು. ಓಕೆ, ಇಲ್ಲಿ ಮಲಗಿದ್ದಾನೆ. ಬ್ರುಣಾ ಬ್ರುಣಾ ಊಟ ಊಟ. ಸೊ ಅದಕ್ಕಿನ್ನ ಊಟ ಕೊಟ್ಟಿಲ್ಲ. ಸೊ ಫಸ್ಟ್ ಹೋಗಿ ರೆಡಿ ಮಾಡ್ಕೊತೀನಿ, ಅಷ್ಟೊತ್ತಿಗೆ ಅವನೇ ಬರ್ತಾನೆ, ಓಕೆನಾ? ಸೊ ಬನ್ನಿ ಗೈಸ್, ರೆಡಿ ಮಾಡೋಣ ಊಟ. ಬ್ರುಣಾ ಹೊಂಟು ಬರ್ತಾನೆ ಇವಾಗ. ಬಂದ ಬಂದ ಬಂದ. ಸೊ ಇವಾಗ ಏನು ರೆಡಿ ಮಾಡಬೇಕು ಗೊತ್ತಾ? ಅಂದರೆ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಕುಕ್ಕರಲ್ಲಿ. ಸೊ ಇದು ಏನು ಅಂತ ಅಂದರೆ, ಇದು ಬಂದುಬಿಟ್ಟು ಚಿಕನ್ನು, ಚಿಕನ್ನು ಪ್ಲಸ್ ಇದರಲ್ಲಿ ಏನಿದೆ ಗೊತ್ತಾ, ಚಿಕನ್ನ ಬೇಯಿಸ್ತೀರಾ ಗೊತ್ತಾ ನೀವು? ಸೊ ಚಿಕನ್ನ ಬೇಯಿಸಿದಾಗ ಅದು ಉಪ್ಪು ನೀರು ಬಿಡ್ಕೊಳುತ್ತಲ್ವಾ? ಸೊ ಅದನ್ನು ಎತ್ತಿಕ್ಬಿಟ್ಟು ನಾವು ಬ್ರುಣಾಗೆ ಫೀಡ್ ಮಾಡೋದು. ಯಾಕಂತಂದರೆ ಅದು ಫ್ಲೆಶ್ ಅಂದರೆ ಮೀಟ್ ವಾಸನೆ ಎಲ್ಲ ಬರ್ತಾ ಇದ್ರೆ ಚೆನ್ನಾಗಿ ತಿಂತಾವೆ ನಾಯಿಗಳು ಯಾವುದೇ ಆಗಲಿ, ಓಕೆನಾ? ಮೀಟ್ ವಾಸನೆ ಬಂದರೆ ತಿಂತಾವೆ ಬೇಗ ಬೇಗ, ಇಲ್ಲಾಂತಂದರೆ ಅಷ್ಟಕ್ಕೆ ಅಷ್ಟೇ, ಓಕೆನಾ? ತಿನ್ನಲ್ಲ. ಸೊ ಅದರಿಂದ ಈ ಥರ ಮಾಡಿಕೊಂಡ್ರೆ ನಿಮಗೂ ಹೇಳ್ತೀನಲ್ಲ ಗೈಸ್, ಈ ಥರ ಮಾಡಿಕೊಂಡ್ರೆ ನಿಮಗೂ ಆರಾಮಾಗಿ ಯೂಸ್ ಆಗುತ್ತೆ. ಒಂದು 100 ರುಪೀಸಿಗೆ ಚಿಕನ್ ತಂದಿಟ್ಕೊಂಡ್ರೆ ಒಂದು ವಾರ ಆರಾಮಾಗಿ ಬರ್ತೈತೆ, ಓಕೆನಾ? 100 ರುಪೀಸ್ ಚಿಕನ್ ತಂದರೆ ಈ ಥರ ಬಾಯ್ಲ್ ಮಾಡಿ ಚಿಕನ್ನ, ಅದ್ರ ಜೊತೆಗೆ ರಸನೂ ಹಂಗೆ ಇಟ್ಕೊಳ್ಳಿ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಸಾಕು, ಓಕೆನಾ? 100 ರುಪೀಸ್ ತಂದಿಟ್ಕೊಂಡ್ರೆ ಒಂದು ವಾರ ಆರಾಮಾಗಿ ಆಗ್ತೈತೆ, ಓಕೆನಾ? ಒಂದು ವಾರಕ್ಕೆ ನಾಯಿಗೆ 100 ರೂಪಾಯಿ ಖರ್ಚು ಮಾಡೋಕೆ ಯಾರು ಹಿಂದೆ ಮುಂದೆ ನೋಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಸೊ ಇದು ನನ್ನ ಒಪಿನಿಯನ್ನು, ನನ್ನ ಪ್ರಕಾರ ಹೋದರೆ ಒನ್ ಆಫ್ ದ ಬೆಸ್ಟ್ ಫುಡ್ ಗೈಸ್, ಓಕೆನಾ? ಯಾಕಂತಂದರೆ ಅಷ್ಟು ಚೆನ್ನಾಗಿ ತಿನ್ನುತ್ತೆ. ತೋರಿಸ್ತೀನಿ ನಿಮ್ಗಿರಿ, ಇನ್ನೂ ಅಂಕೆ ಬಂದಿಲ್ಲ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಬಂದ್ಬಿಟ್ಟು ಇದು ಇಕ್ಕಿ 2 ದಿವಸ ಆಗೈದು ಊಟ, ಓಕೆನಾ? ಏನೂ ತಿಂದೇ ಇಲ್ಲ, ಓಕೆನಾ? ಸೊ ಅದಕ್ಕೋಸ್ಕರ ಇವಾಗ ಬೇರೆದು. ಬ್ರುಣಾ ಊಟ ಬಾ, ಓಡ್ ಬರ್ತಾನೆ ಇವಾಗ ನೋಡಿ. ಚಿಕನ್ ಬಿಸಿ ಹಾಕ್ಬೇಕಿನ ಬ್ರುಣಾ, ಪ್ಲೇಟ್ ಇಲ್ಲ ಆಯ್ತಾ ಬ್ರುಣೋದು? ಇದನ್ನ ಅನ್ನ ಜೊತೆ ಕೊಡೋದು, ಓಕೆನಾ? ರೈಸ್ ಜೊತೆ ಕೊಡಬೇಕಾಗುತ್ತೆ, ಬಿಸಿ ರೈಸು. ಓ, ನಮಗೆ ತಿನ್ನೋಕ್ಕೆ ಚಿಕನ್ ಇಲ್ಲ ಗುರು, ನಮ್ಮ ಮನೇಲಿ ನಾಯಿ ಚಿಕನ್ನು, ಇದನ್ನು ಮಾಡೋದು ಹೇಳಿ. ಸೊ ರೈಸ್ ಬಂದುಬಿಟ್ಟು ಇಷ್ಟ ಹಾಕ್ತೀನಿ, ಅಂದರೆ ಬೆಳಗ್ಗೆ ಇಂದ ತಿಂದಿಲ್ಲ. ನಿನ್ನೆ ನೈಟ್, ನಿನ್ನೆ ನೈಟ್ ತಂದಿದ್ದಿದ್ದು, ಓಕೆನಾ? ನಿನ್ನೆ ನೈಟ್ ತಂದಿದ್ದಂದರೆ ನೈಟಿಂದ ಚೆನ್ನಾಗಿ ಊಟ ಮಾಡಿದ್ದಾನೆ, ಓಕೆನಾ? ಸೊ ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಕೊತೀನಿ. ಸೊ ಇಷ್ಟು ರೈಸ್, ಓಕೆನಾ? ಇಷ್ಟು ರೈಸ್ ಹಾಕ್ಕೊಂಡು ಇದಕ್ಕೆ ಇನ್ನು ಪೀಸ್ನ ಆ್ಯಡ್ ಮಾಡಬೇಕು. ಸೊ ಅದು ಪೀಸ್ ಇನ್ನೂ ಕಾಯ್ದಿಲ್ಲ, ಗೊತ್ತಾಯಿತು ಓ ಊಟ ಕೊಡ್ತಾವನೆ ಅಂದ್ಬಿಟ್ಟು ಹಣ್ಣು ನೋಡ್ಕೊಂಡು ಕೂತಾನೆ. ಯಾ ಬೈಲಿ ಬಾ. ಸೊ ರೈಸ್ ಮುಚ್ಚಿ ಕಣ್ಣು, ಇನ್ನೊಂದು ಸ್ವಲ್ಪ ಬಿಸಿಯಾಗಿ ಬಾಯ್ಲ್ ಆಗ್ತಾಯಿದೆ. ಓ ಗೈಸ್, ಸೊ ಇನ್ನು 1,000 ಈ ಚಾನಲಲ್ಲಿ ಇನ್ನು 1,000 ವಾಚ್ ಟೈಮ್ ಮುಗಿದ್ರೆ ನಾವು ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದು. ಸೊ ಆದಷ್ಟು ಎಲ್ಲರಿಗೂ ರಿಕ್ವೆಸ್ಟ್ ಒಂದೇ, ವಿಡಿಯೋನ ಎಂಡ್ವರೆಗೂ ನೋಡಿ, ಓಕೆನಾ? ಬೇರೆ ಏನೂ ಇಲ್ಲ. ಸೊ ನೋಡಿ ಗೈಸ್, ಒಂದು ಸ್ವಲ್ಪ ಹಿಂಗೆ ಲೈಟಾಗಿ ಸಾಂಬಾರು ಹಾಕ್ಕೊತೀನಿ, ಚಿಕ್ಕದಾಗಿ ಒಂದೆರಡು ಪೀಸ್ ಹಾಕ್ಕೊತೀನಿ. ಅಂದರೆ ಇನ್ನೂ ಪೀಸ್ ಐತೆ, ಇನ್ನೂ ಒಂದು 2-3 ದಿವಸ ಆರಾಮಾಗಿ ಆಗ್ತೈತೆ. ಇದು 2-3 ದಿವಸ ಏನು, 4-5 ದಿವಸ, ಒಂದು ವಾರ ಮಿನಿಮಮ್ ಮಾಡ್ತಾರೆ ನಮ್ಮ ಮನೇಲಿ. ಯಾಕಂತಂದರೆ ಸ್ವಲ್ಪ ಸ್ವಲ್ಪನೇ ಅಲ್ಲ ತಿನ್ನೋದು, ನಾವು ಎಷ್ಟು ಕೊಟ್ರೂ ಅದು ತಿನ್ನೋದೇ ಸ್ವಲ್ಪ ಸ್ವಲ್ಪ. ಸೊ ಅದರಿಂದ ಆರಾಮಾಗಿ ಆಗೋಗುತ್ತೆ, ಟೆನ್ಷನ್ ಇಲ್ಲ, ಓಕೆನಾ? ಪೀಸ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡಿ, ಓಕೆನಾ? ಪೀಸ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ನೋಡಿ, ಅದ್ರ ಜೊತೆ ಕಲಿಸ್ಬಿಡಿ ಚೆನ್ನಾಗಿ. ನೀವೇ ನೋಡಿದ್ದೀರ ಅಲ್ಲಿ ಪೆಡಿಗ್ರಿ ಇಟ್ಟಿದ್ರು, ಪೆಡಿಗ್ರಿ ತಿಂದಿದ್ದಿಲ್ಲ ಅಣ್ಣ, ಇವಾಗ ಹೆಂಗೆ ತಿಂತಾನೆ ನೋಡಿರಂತೆ ನೀವೇ.
ನೋಡಿ ಫುಲ್ ಕಲಸಿದ್ದೀನಿ ಸಾಂಬಾರು, ನೋಡಿ ಕುದ್ದೈತೆ. ಫುಲ್ ಚೆನ್ನಾಗಿ ಕಲಸಿದ್ದೀನಿ. ಇವಾಗ ಪೆಡಿಗ್ರಿ ಅಲ್ಲೇ ಇತ್ತು, ನೋಡಿದ್ದೀರಾ ನೀವು? ಸೊ ಪೆಡಿಗ್ರಿ ತಿನ್ನಿಲ್ಲ, ಇವಾಗ ನೋಡಿ ಹೆಂಗೆ ತಿಂತಾನೆ. ಫಸ್ಟ್ ಮುಸ್ತಾನೆ ಮೊಸರನ್ನ ಏನೋ ನಾಕೋನ ಅಂದ್ಬಿಟ್ಟು. ನೋಡಿ ಕ್ಲೀನಾಗಿ ಬಾರಿಸ್ತಾನೆ ಇವಾಗ, ಫುಲ್ಲು ಪ್ಲೇಟ್ನೇ ಕ್ಲೀನ್ ಮಾಡಿರ್ತಾನೆ. ಸೊ ನೋಡಿದ್ರಲ್ವಾ, ಇಷ್ಟೇ, ಬೇರೆ ಏನಿಲ್ಲ. ಇದೊಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ಎಲ್ಲರಿಗೂ ಆರಾಮಾಗಿ ನಾಯಿಗಳು ಊಟ ತಿಂತಾವೆ, ಟೆನ್ಷನ್ ಮಾಡ್ತಿಲ್ಲ. ಟ್ರೈನಿಂಗ್ ವಿಡಿಯೋಸ್ ಒಂದೊಂದಾಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲವರ್ಗೂ ಗೊತ್ತಲ್ವ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಇದನ್ನ ಓಪನ್ ಆಗಿ ಇಡಬೇಡಿ, ಫ್ರಿಡ್ಜಲ್ಲಿ ಕೊಡಿ, ಓಕೆನಾ? ಓಪನ್ ಆಗಿಟ್ರೆ ಹಾಳಾಗಿದ್ರೆ ಗೊತ್ತಿಲ್ಲ, ಹಾಳಾಗುತ್ತಾರೋ ಗೊತ್ತಿಲ್ಲ, ಬಟ್ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ಓಕೆನಾ? ಇವಾಗಲೂ ಅಷ್ಟೇ, ನಾನು ಮಧ್ಯಾಹ್ನ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಸಂಜೆ ಆಯ್ತದೆ, ಓಕೆನಾ? ಸೊ ಓಕೆ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.